ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ತಿಳಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ ಸಿಬಿಸಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಕಳೆದ 2-3 ದಿನಗಳಿಂದ ನಾವು ಮುದ್ದಣ್ಣ ಮನೋರಮೆಯ ಸರಸಸಲ್ಲಾಪದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇದು ಗದ್ಯಪಾಠ 8 ಸಪ್ತಾಕ್ಷರಿ ಮಂತ್ರ. ನಾವೀಗಾಗಲೇ ಇದರ ಸಾರಾಂಶವನ್ನು ತಿಳ್ಕೊಂಡಿದ್ದೀವಿ. ಶ್ರೀರಾಮ ಅಶ್ವಮೇಧ ಯಾಗದ ಕುದುರೆಯನ್ನು ಅಥವಾ ಅಶ್ವಮೇಧ ಯಾಗವನ್ನು ಮಾಡಿ ಅಶ್ವಮೇಧ ಯಾಗದ ಯಜ್ಞದ ಕುದುರೆಯನ್ನು ಬಿಟ್ಟಿರ್ತಾನೆ. ಆ ಕುದುರೆ ದೇಶ ಸಂಚಾರ ಮಾಡ್ತಾ ನಾಡು ಹೀಗೆ ಅದು ತೆರಳುತ್ತಾ ಹೋಗ್ತದೆ. ಅದರ ಕಾವಲಿಗೋಸ್ಕರ ಶತ್ರುಘ್ನನ್ನು ನೇಮಿಸುತ್ತಾನೆ ಶ್ರೀರಾಮಚಂದ್ರ. ಶತ್ರುಘ್ನ ಜೊತೆಗೆ ಆಳು ಸೈನಿಕರು ಇರ್ತಾರೆ. ಯಾರಾದರೂ ಕೂಡ ಆ ಒಂದು ಶ್ರೀರಾಮನ ಕುದುರೆಯನ್ನು ಕಟ್ಟಿ ಹಾಕುವಂಥ ಸಾಹಸ ಕೇಳಿದ್ರೆ ಖಂಡಿತವಾಗಲೂ ಯುದ್ಧ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಕೆಲವೊಂದಿಷ್ಟು ರಾಜ ಮಹಾರಾಜರು ಅದಕ್ಕೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಕೈ ಮುಗಿದು ಬಿಟ್ಟರೆ, ಕೆಲವೊಂದಿಷ್ಟು ಜನ ಅದನ್ನು ಗೊಡವೆಗೆ ಹೋಗಲಿಲ್ಲ, ಕೆಲವೊಂದಿಷ್ಟು ಜನ ಆ ಕುದುರೆ ಕಟ್ಟಕ್ಕೆ ಸಾಹಸ ಮಾಡ್ತಾರೆ. ಸಾಹಸ ಮಾಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ರಾಮನ ಸೈನಿಕ ಜೊತೆಗೆ ಯುದ್ಧ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾವು ಈಗಾಗಲೇ ತಿಳಿದು. ಅದನ್ನು ತನ್ನ ಕಾವ್ಯ ಜೀವನದೊಂದಿಗೆ ತನ್ನ ವೈಯಕ್ತಿಕ ಜೀವನವನ್ನು ಇಲ್ಲಿ ಹೇಳ ಹೋಗ್ತಾನೆ ಯಾರು ಮುದ್ದಣ್ಣ. ಇಲ್ಲಿ ಪ್ರಶ್ನೆಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಬಗ್ಗಿತ್ತು ಅಂತೇಳಿ ಒಳ್ಳೆ ಪ್ರಶ್ನೆ. ರಾಘವನ ಯಜ್ಞಾಶ್ವ ಯಜ್ಞಾಶ್ವ ಮುನಿಗಳ ಆಶ್ರಮಕ್ಕೆ ಮುನಿಗಳ ಆಶ್ರಮಕ್ಕೆ ಕೊಟ್ಟಿತ್ತು. ಎರಡನೇ ಪ್ರಶ್ನೆ, ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು? ಮುನಿಗಳು ಶತ್ರುಘ್ನನ ಸಾವಿರ ಸಾವಿರ ಸೈನಿಕರಿಗೆ ಮೃಷ್ಟಾನ್ನ ಭೋಜನ ಹೇಗೆ ಬಡಿಸಿದರು ಎಂದು ಸಂದೇಹ ವ್ಯಕ್ತಪಡಿಸಿದರು ಮನೋರಮ. ಇನ್ನು ಮೂರನೇ ಪ್ರಶ್ನೆ, ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಪ್ರಶ್ನೆ, ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಎಂದು ಕೇಳಿದಾಗ ಇಲ್ಲಿ ಮುದ್ದಣ್ಣ ಹೇಳ್ತಾನೆ, ಯಾವುದೇ ಏಕಾಕ್ಷರಿ ವ್ಯಕ್ಷರಿ ಪ್ರೇಕ್ಷರಿ ಚತುರಾಕ್ಷರಿ
पंचाक्षरी पंचाक्षरी षडक्षरी षडक्षरी मुंताद मंत्रगळ फल फलदिंद ऋषि मुनिगळु 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 भोजनवन्नु भोजनवन्नु ಏರ್ಪಡಿಸಿದರು ಇನ್ನು ನಾಲ್ಕನೇ ಪ್ರಶ್ನೆ ಬರೋಣ ನಾಲ್ಕನೇ ಪ್ರಶ್ನೆ ತಪಸ್ವಿಗಳಿಗೆ ಬೇರೆ ಕೊಡುವೆ ಎಂಬುದನ್ನು ಕಾರಣವೇನು ತಪಸ್ವಿಗಳಿಗೆ ಬೇರೆ ಕೊಡುವೆ ಇಲ್ಲದರಲ್ಲೂ ಕಾರಣವೇನು ಅಂತಂದ್ರೆ ಅದಕ್ಕೆ ಉತ್ತರ ಇದೆ ತಪಸ್ವಿಗಳು ಜಗತ್ತಿನ ಜಂಜಾಟಗಳಿಂದ ಮುಕ್ತ ಹೊಂದಿರುತ್ತಾರೆ ಮುಕ್ತವನ್ನು ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿರುವರು ಅವರಿಗೆ ಅವರಿಗೆ ಲೌಕಿಕ ಜೀವನಕ್ಕಿಂತ ಅವರಿಗೆ ಲೌಕಿಕ ಜೀವನಕ್ಕಿಂತ ಪರಲೋಕದ ಜೀವನ ಬಲು ಶ್ರೇಷ್ಠ ಬಲು ಶ್ರೇಷ್ಠವಾಗಿರುತ್ತದೆ ಬಲು ಶ್ರೇಷ್ಠವಾಗಿರುತ್ತದೆ ಆದ್ದರಿಂದ ಅವರು ಆದ್ದರಿಂದ ಬೇರೆ ಗೊಡವೆ ಇರುವುದಿಲ್ಲ ಅಂತ ಕೇಳಬೇಕು ಇನ್ನು ಮೊದಲನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಐದನೇದು ಮೊದಲನಿಗೆ ಸಿದ್ಧಿಸಿದ ಮಂತ್ರ ಭವತಿ ವಿಶ್ರಾಂತಿ ಭಿಕ್ಷಾಂಬೇಹಿ ಇದು ಅವನಿಗೆ ಸಿದ್ಧಿಸಿದಂತ ಮಂತ್ರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದರು ಪ್ರಶ್ನೆ ಕೇಳ್ತಾರೆ ತನ್ನ ಆಶ್ರಮಕ್ಕೆ ಬಂದಿರತಕ್ಕಂಥ ಶತ್ರುಘ್ನರ ಸಾವಿರ ಸಾವಿರ ಸೈನಿಕರನ್ನ ಸತ್ಕಾರ ಮಾಡಿ ಒಳ್ಳೆ ಮೃಷ್ಟಾನ್ನಭರಿತವಾಗಿರ್ತಕ್ಕಂಥ ಭೋಜನವನ್ನು ಏರ್ಪಡಿಸಿ ಅವರಿಗೆ ಗೌರವ ಆಧಾರವನ್ನು ಏರ್ಪಾಡು ಮಾಡ್ತಾರೆ ಅರಣ್ಯಕ ಮುನಿಗಳು ಅಥವಾ ಋಷಿಗಳು ಅಂತ ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಅದೇ ಭವತಿ ಇಚ್ಛಾಂತಿ ಮುದ್ದಲಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ನೀವು ಕವಿಗಳು
ಕಾವ್ಯಗಳ ಬಗ್ಗೆ ಇಲ್ಲ ಸಲ್ಲದ ವಿಷಯವನ್ನು ಹೇಳಿ ಪಟ್ಟೆಪಾಡಿಗೋಸ್ಕರ ಏನಾದರೂ ಒಂದು ಸುಳ್ಳನ್ನು ಹೇಳುತ್ತೀರಾ ಅಂತಕೊಂಡು ಈ ರೀತಿ ಮುದ್ದನನ ಕಾವ್ಯದ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಯಾರು ಮನೋರಂಜನೆ ಕೊಟ್ಟಿರುವ ಪ್ರಶ್ನೆಗಳಿಗೆ 5 6 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮುದ್ದನನ್ನು ಪರಿಹಾಸ ಮಾಡಿದನೆಂದು ಮನೋರಮೆ ಬರಲು ಕಾರಣವೇನು ಮುದ್ದನನ್ನು ಪರಿಹಾಸ ಮಾಡಿದನೆಂದು ಮನೋರಮೆಯು ಬರಲು ಕಾರಣವೇನು ಅರಣ್ಯಕ ಮುನಿಗಳು ಶತ್ರುಘ್ನನ 1000 ಸೈನಿಕರಿಗೆ ಮೃಷ್ಟಾನ್ನ ಭೋಜನ ಬಡಿಸಿದರು ಎಂಬುದು ಅದು ಅವಳಿಗೆ ಸಂಶಯಕ್ಕೆಡೆ ಮಾಡಿಕೊಟ್ಟಿತ್ತು ಹೀಗಾಗಿ ಮಾತಿನ ಒಂದು ಸುರಿಮಳೆಗಾಯಿತ ಇಲ್ಲಿ ಮಾತನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಕವಿಗಳು ನಿಮ್ಮಲ್ಲಿ ಯಾವುದಾದ್ರೂ ಸಿದ್ಧಿ ಇದೇನಾ ಅಂತ ಕೇಳಿದಾಗ ನಮ್ಮಲ್ಲಿ ಕೂಡ ಮಂತ್ರದ ಸಿದ್ಧಿ ಇದೆ ಅದೇ ಭವತಿ ಭಿಕ್ಷಾಂತೇಹಿ ಈ ಮಂತ್ರವನ್ನು ಯಾರಿಗೂ ಉಸಿರು ಹೊಡಿಬೇಡ ಅಂತಕೊಂಡು ಹೇಳ್ತಾನೆ ಅವಾಗ ಉಸಿರು ಹೊಡೆಯೋದಿಲ್ಲ ಅಂತಂದಾಗ ಈ ರೀತಿಯಾಗಿ ಮುದ್ದನಿಗೆ ತನ್ನ ಒಲಿದ ಮಂತ್ರವನ್ನು ತಿಳಿದುಕೊಳ್ಳು ಗಂಡ ಹೆಂಡತಿರ ಒಂದು ವಿಚಾರ ಇಲ್ಲಿ ಮಲ್ಲು ಸೊಗಸುವಂತಕ್ಕಂಥದ್ದು ಮುದ್ದನ್ನು ಪರಿಹಾಸ ಮಾಡಿದನಂತ ಅಂದ್ರೆ ಹಾಸ್ಯ ಮಾಡಿದಂತಕೊಂಡು ಇಲ್ಲಿ ಹೇಳ್ತಾರೆ ಯಾರು ಮನೋರಮೆ ಮುದ್ದನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ಸಂಭಾಷಣೆ ಇರ್ತದ ಸಂಭಾಷಣೆ ಇಲ್ಲಿ ಪಾಡದಲ್ಲಿದೆ ಬರೀ ಚೆನ್ನಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ ಶತ್ರುಘ್ನಾದ್ಯರನ್ನು ಅರಣ್ಯಕ್ಕೂ ಸತ್ಕರ್ಷ ವಿಷಯದಲ್ಲಿ ಮುದ್ದನ್ನ ಮನೋರಮೆಯರ ಮತ್ತೆ ನಡೆದಂಥ ಸಂಭಾಷಣೆಯನ್ನು ಈಗ ಅರಣ್ಯಕ ಮುನಿಗಳು 1000 ಸೈನಿಕರಿಗೆ ಉಪಚಾರ ಮಾಡಿದರು ಕೃಷ್ಣನ ಭೋಜನ ಬಡಿಸಿರ್ತಂದಾಗ ಮನೋರಮೆಗೆ ಅದು ಸಂಶಯ ಆಗುತ್ತೆ ಅದು ಹೇಗೆ ಸಾಧ್ಯ ಅಪ್ಪ ಅರಣ್ಯಕ ಮುನಿಗಳು ಅರಣ್ಯದಲ್ಲಿ ಅಡುಗೆ ಮಾಡಲು ಹೇಗೆ ಸಾಧ್ಯ ಅಂತಂದಾಗ ಅವರಲ್ಲಿ ಒಂದು ಜಪದ ತಪ್ಪದ ಒಂದು ಮಹಿಮೆ ಇದೆ ಒಂದು ಬಲ ಇದೆ ಆ ಬಲದಿಂದ ಅವರು ಊಟವನ್ನು ಬಡಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದಾಗ ಅದು ಮನೋರಮೆ ನಂಬೋದಿಲ್ಲ ಹೀಗಾಗಿ ಸಂಭಾಷಣೆ ನಡೀತದೆ ಆ ಸಂಭಾಷಣೆ ಇಲ್ಲಿದೆ ಪುಸ್ತಕದಲ್ಲಿದೆ ಓದಿ ರಾಮೇಶ್ವರ ಮೇಧಕೃತಿಯಲ್ಲಿ ಮುದ್ದನ್ನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರದ ಪಾಠದ ಆಧಾರದ ಸಮರ್ಥಿಸಿ ಇಲ್ಲಿ ರಾಮೇಶ್ವರ ಮೇಧದ ಕುದುರೆ ಇಲ್ಲಿ ಯಜ್ಞಾಶ್ವ ಅದು ಬಿಟ್ಟಿದ್ದಾನೆ ಈ ಕೃತಿಯೊಳಗೆ ಬರ್ತಕ್ಕಂಥ ಪರೋಕ್ಷವಾಗಿ ತನ್ನ ಜೀವನದ ಕಥೆಯನ್ನು ಹೇಳ್ತಾನೆ ಯಾರು ಮುದ್ದನ್ನ ಮುದ್ದನಿಗೆ ಬಡತನ ಇರ್ತದೆ ಇಲ್ಲಿ ತನ್ನ ಕಾವ್ಯವನ್ನು ಹೇಳ್ತಾ ಸಾಹಿತ್ಯವನ್ನು ಹೇಳ್ತಾ ತನ್ನ ಜೀವನವನ್ನು ಮಾಡುತ್ತಾ ಹೋಗ್ತಿರ್ತಾನೆ ತನ್ನ ಜೀವನದ ಒಂದು ದರ್ಶನವನ್ನು ಕೂಡ ಈ ಪಾಠದಲ್ಲಿ ಮಾಡ್ತಕ್ಕಂಥ ಸಾಕಷ್ಟು ಅಂಶಗಳು ಇಲ್ಲಿ ಬಂದಿದ್ದಾವೆ ಅದನ್ನು ಇಲ್ಲಿ ಹೆಂಡತಿ ಆಗಿರ್ತಕ್ಕಂಥ ಮನೋರಮೆ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ ನೀವು ಸುಳ್ಳು ಪಳ್ಳು ಹೇಳಿಬಿಡ್ತೀರಾ ಅಂತಕೊಂಡು ಏನೇನೋ ಅಲ್ಲಿ ಒಂದು ಪರಿಹಾಸ ನಡೀತದೆ ಇಬ್ಬರಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಎನಗಿದ ಅಚ್ಚರಿ ಎಂತು ಕಾರ್ಥಂ ಅಂದರೆ ಅರಣ್ಯಕ ಮುನಿಗಳು 1000 ಸೈನಿಕರಿಗೆ ಊಟವನ್ನು ಬಡಿಸಿದರು ಅಂತ ಹೇಳಿದಾಗ ಇದು ಎನಗಿದು ಅಂತಾರೆ ಮನೋರಮೆಗೆ ಬಹಳಷ್ಟು ಆಶ್ಚರ್ಯವಾಗಿ ಇದು ಕಾಡ್ತದ ವಿಷಯ ಅದಕ್ಕೆ ಎನಗಿದ ಅಚ್ಚರಿ ಎಂತು ಕಾಡ್ತಂ ಅಪ್ಪುದಪ್ಪು ಎನಗಿದು ಅಂದರೆ ನನಗೆ ಇದು ಅಚ್ಚರಿಯವಾಗಿರ್ತಕ್ಕಂಥ ವಿಷಯ ವಿಸ್ಮಯವಾಗಿರ್ತಕ್ಕಂಥ ವಿಚಾರ ಇದು ಹೇಗೆ ಸಾಧ್ಯ ಅಂತಕ್ಕಂಥ ಮಾತನ್ನು ಮನೋರಮೆ ತನ್ನ ಗಂಡನ ಕೇಳತಕ್ಕಂಥ ಸಂದರ್ಭ ಆದರೆ ಋಷಿ ಮುನಿಗಳಲ್ಲಿ ಒಂದು ತಪಸ್ಸಿನ ಶಕ್ತಿಯಿಂದ ಅವರು ಮಂತ್ರಶಕ್ತಿಯನ್ನು ಸಿದ್ಧಿಸಿಕೊಂಡಿರ್ತಾರೆ ಆ ಮಂತ್ರಶಕ್ತಿಯಿಂದ ಇದು ಸಾಧ್ಯ ಎಂದು ಹೇಳಿದಾಗ ಇದು ಆಶ್ಚರ್ಯವಾಗಿ ವಿಸ್ಮಯವಾಗಿ ಅವಳಿ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತದೆ ಅಪ್ಪುದಪ್ಪುದೇ ತಪ್ಪೆಂ ಯಾಕೆ ಋಷಿ ಮುನಿಗಳು ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದಾಗ ಅಂತಂದಾಗ ಇದು ಸಂಶಯ ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಂಡು ಮುದ್ದನ ಹೇಳ್ತಕ್ಕಂಥದ್ದು ಅಪ್ಪುದಪ್ಪುದು ತಪ್ಪೆಂ ಯಾಕೆ ಆಗಬಾರ್ದು ಅಂತೇಳಿ ಎಮ್ಮರೊಂದಿಗೆ ನಗುವ ಅಂದರೆ ನಮ್ಮವರೊಂದಿಗೆ ನಗುವ ಅಂತ ನಮ್ಮನ್ನು ನೋಡಿ ನಮ್ಮ ಮಾದವನ್ನು ನೋಡಿ ತಮ್ಮ ನಗ್ತೀರಾ ಅಂತ ಹೇಳ್ಕೊಂಡು ಇಲ್ಲಿ ಮುದ್ದನ್ನು ತನ್ನ ಹೆಂಡತಿ ಕೇಳ್ತಕ್ಕಂಥ ಸಂದರ್ಭ ಸಾಲ್ಗೊಮ್ಮ ಈ ಪರಿಸಮ್ ಸಾಕು ಮಾಡು ನೀನು ಪರಿಹಾಸದ ಮಾತುಗಳನ್ನು ಅಂತಕೊಂಡು ಕೊನೆಗೆ ಹೇಳ್ತಾನೆ ಮುದ್ದನ್ನು ಅದು ಕೂಡ ಸಂದರ್ಭವನ್ನು ಬರೀರಿ ಇನ್ನು ಮೊದಲೆರಡು ಪದಗಳಿರ್ತಕ್ಕಂಥ ಸಂಬಂಧ ಮೂರನೇ ಪದಕ್ಕೆ ಒಂದು ಸಂಬಂಧವನ್ನು ಹೋಲಿಕೆ ಮಾಡಿಬಿಡಬೇಕಾಗ್ತದೆ ಮೃಷ್ಟಾನ್ನ ಮೃಷ್ಟಾನ್ನ ಸವರ್ಗರಿಗೆ ಸರಿ ಸವರ್ಗರಿಗೆ ಸರಿ ಒಡನೆ ಅಲ್ಲಿದ್ದು ಒಡನೆ ಇದ್ದು ಅಂದ್ರೆ ಲೋಕ ಸಂಧಿ ಲೋಕ ಒಡನೆ ಇದ್ದು ಒಡನೆ ಇದ್ದು ಲೋಕ ಸಂಧಿ ಕ
ಕಾವ್ಯ ಕಬ್ಬ ಕಬ್ಬ ಅಕ್ಷರೆ ಅಕ್ಷರಿ ಅಕ್ಷರಿ ಮೂರನೇದು ಮೂರನೇದು ಮಣ್ಣಿಸಿ ಮಣ್ಣಿಸಿ ಗೌರವಿಸಿ ಗೌರವಿಸಿ ಭಾವಣ್ಣ ಭಾವಣ್ಣ ಅಂತಂದ್ರೆ ಭಾವಿಸಿ ಭಾವಿಸಿ ಭಾವನ ಭಾವದಿಂದ ಅಥವಾ ಭಾವಿಸಿ ಕುಯಂಬು ಕುಪ್ಪಳ್ಳಿ 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 ಮುದ್ದಣ್ಣ ನಂದಳಿಕೆ ಭಾವಣ್ಣ ಅಂತಕ್ಕಂಥ ಪದವನ್ನು ಸ್ವಲ್ಪ ಪುಸ್ತಕದಲ್ಲಿ ಸ್ವಲ್ಪ ನೋಡಿ ಸಂದೇಹ ಇದೆ ನನಗೂ ಕೂಡ ಭಾವಿಸಿ ಇದ್ದೋ ಅಥವಾ ಭಾವಿಸಿಕೊಂಡು ಹೋಯ್ತೇವೆ ಇಷ್ಟು ಪಾಠದ ಪ್ರಶ್ನೋತ್ತರಗಳು ಅದರ ವಿವರಣೆ ಖಂಡಿತ ಇವತ್ತು ತಿಳಿದಾಗಿದೆ ನಮಗೇನಾದರೂ ಕೂಡ ಸಂದೇಹ ಇದ್ದರೆ ಪಾಠವನ್ನು ಮೊದಲು ಓದಿ ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ ತಿಳಿದಿಲ್ಲ ಅಂತ ಕೇಳಿ ಧನ್ಯವಾದ